ಇಂಪಾರ್ಟೆಂಟ್ ರಾಜಕೀಯ ಬೆಳವಣಿಗೆ ಯಡಿಯೂರಪ್ಪ ಅವ್ರನ್ನ ಬಿಟ್ಟು ಸಂತೋಷಿ ಸಭೆ ಮಾಡಿದರು ಅದು ದೊಡ್ಡ ಸುದ್ದಿ ಆಗಿತ್ತು ಆ ಟೈಮಲ್ಲಿ ಹೇಳಿದರು ಇವರು ಹತ್ತು ಜನ ಕರ್ಕೊಂಡು ಹೋದರೆ ಈಕ್ವಲ್ ಆಗಿರೋ ಒಬ್ಬನಿಗೆ ಕರ್ಕೊಬರ್ತೀನಿ ಜೊತೆಗೆ ನಲ್ವತ್ತು ಜನ ರೆಡಿ ಅವರೇ ಹೈಕಮಾಂಡ್ ಹೇಳಿದರೆ ಸಾಕು ಕರ್ಕೊಬರ್ತೀನಿ ಅಂತ ಇದೀಗ ಪ್ರಿಯಾಂಕರ್ಗೆ ಹೇಳವ್ರೆ ಕಾಮಿಡಿ ಮಾಡ್ತಿದ್ದೀರಾ ಹ್ಞೂ ಒಂದು ತಿಂಗಳು ಟೈಮ್ ಕೊಡ್ತೀವಿ ನಲವತ್ತು ಜನ ಬೇಡ ನಲವತ್ತೈದು ಜನ ಬೇಡ ತಿಂಗಳ ನಾಲ್ಕೇ ನಾಲ್ಕು ಜನ ಕರ್ಕೊಂಡೋಗಿ ನೋಡೋಣ ತಾಕತ್ತಿದ್ದರೆ ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಏನು ಹೇಳಿದರು ಸಂತೋಷ್ ಜಿ ಅಂತಂದರೆ ಸಭೆ ಮಾ ಬಿ ಜೆ ಪಿ ಕಚೇರಿಲಿ ಸಭೆ ಮಾಡಿದಂಥ ಸಂತೋಷ್ ಜಿ ಒಂದಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡಿದರು ನಮ್ಮವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಹೋಗ್ತಾ ಇದ್ದಾರೆ ಆದರೆ ನಾವಿದಕ್ಕೆ ಉತ್ತರ ಕೊಡ್ತೀವಿ ನಮ್ಮವರು ಕೂಡ ರೆಡಿ ಇದ್ದಾರೆ ನಲವತ್ತೈದು ಜನ ಶಾಸಕರು ಬರ್ತಾರೆ ಅಂತ ಬರ್ತಾರೆ ನಾವು ಕರೆದ್ರೆ ಅಂತ ಆದರೆ ನಲವತ್ತೈದು ಜನ ಇಲ್ಲ ಸೀನೆಲ್ಲ ಇಲ್ಲ ನಾಲ್ಕು ಜನ ಕೂಡ ಹೋಗಲ್ಲ ಅಂತ ಹೇಳಿದ್ದಾರೆ ಲೋಕಸಭೆ ಚುನಾವಣೆ ಮೊದಲು ಅಥವಾ ನಂತರ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ ಹಿಂಗೆ ಹೇಳ್ತೀರಿ ಕರ್ಕೊಂಬಂದಿಲ್ವಾ ಹದಿನೇಳು ಜನ ಕರ್ಕೊಬಂದು ಸರ್ಕಾರ ಬೀಳಿಸಿ ಸರ್ಕಾರ ಮಾಡಲಿಲ್ವಾ ಇರಿ ಲೋಕಸಭೆಗೆ ಮೊದಲೇ ಅಥವಾ ಆದಮೇಲೆ ಖಂಡಿತ ಈ ಸರ್ಕಾರ ಬೀಳಿಸ್ತೀವಿ ಅಂತ ಈಶ್ವರಪ್ಪ ಹೇಳ್ತಾ ಇದ್ದಾರೆ ಇದೆಲ್ಲವನ್ನೂ ಕೂಡ ನೋಡಿದಾಗ ಈ ಬೆಳವಣಿಗೆಯನ್ನು ನೋಡಿದಾಗ ನೂರ ಮೂವತ್ತೈದು ನೂರ ಮೂವತ್ತಾರು ಬೆಂಬಲಿಗರಿದ್ದರು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್ಕಾರ ಸೇಫ್ ಅಲ್ವಾ ಅನ್ನೋ ಪ್ರಶ್ನೆ ಹೆದರಾಗತ್ತೆ ಆ ಪ್ರಶ್ನೆ ಅನ್ನೋದಕ್ಕಿಂತ ಇದೇನಿದು ಬಂಡಾಟ ಜನ ಓಟ್ ಕೊಟ್ಟಿಲ್ಲ ಜನ ಬೆಂಬಲ ಕೊಟ್ಟಿಲ್ಲ ಜನ ಒಂದು ಸಿಂಗಲ್ ಮ್ಯಾಂಡೇಟ್ ಕಾಂಗ್ರೆಸ್ ಪಾರ್ಟಿ ಕೊಟ್ಟಿದ್ದಾರೆ ಆದರೂ ಯಾಕೆ ಬಿಜೆಪಿಯವರ ಈ ಕಿತಾಪತಿ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ ಈ ಒಂದು ಹೇಳಿಕೆಗಳಿಂದ ಈಶ್ವರಪ್ಪ ಹಾಗೆ ಸಂತೋಷ್ ಜಿಯವರ ಅವರ ಈ ಒಂದು ಹೇಳಿಕೆಗಳಿಂದ ನಾವು ಕರ್ಕೊಂಡ್ಬಂದ್ಬಿಡ್ತೀವಿ ಕಾಂಗ್ರೆಸ್ಸಿಂದ ಸರ್ಕಾರ ಬೀಳ್ಸ್ಬಿಡ್ತೀವಿ ಅನ್ನೋ ಹೇಳಿಕೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಜೊತೆಗೆ ಇದರಿಂದ ಪ್ಲಸ್ ಆಗೋಕ್ಕಿಂತ ಒಂದಷ್ಟು ಜನ ಮೈನಸ್ ಆಗ್ಬೋದೇನೆ ಏನಪ್ಪ ಇವರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದರೆ ಏನು ಬೇಕಾದ್ರೂ ಮಾಡ್ಬೋದಾ ಯಾವುದೇ ರಾಜ್ಯ ಸರ್ಕಾರಗಳನ್ನ ಬೀಳ್ಸ್ಬೋದಾ ಅನ್ನೋದು ಬಿ ಜೆ ಪಿಗೆ ನೆಗೆಟಿವ್ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಸಂತೋಷ್ ಜಿ ಕಾಂಗ್ರೆಸ್ಗೆ ಈ ರೀತಿ ನಲವತ್ತು ಜನ ಕರ್ಕೊಬರ್ತೀವಿ ನಲವತ್ತೈದು ಜನ ಕರ್ಕೊಬರ್ತೀವಿ ಅಂತ ಬೆದರಿಸೋದಕ್ಕಿಂತ ಯಡಿಯೂರಪ್ಪ ಅವ್ರ ಜೊತೆ ಸರಿಯಾಗಿ ರಾಜಕಾರಣ ಮಾಡಿದರೆ ಕಾಂಬಿನೇಷನ್ ವರ್ಕೌಟ್ ಮಾಡಿದರೆ ಅಟ್ಲೀಸ್ಟ್ ಒಂದು ಎಂಬತ್ತೋ ತೊಂಬತ್ತೋ ದಾಟಿರೋರು ಆ ಜೆ ಡಿ ಎ ಜೊತೆ ಸೇರಿ ಸರ್ಕಾರನಾರ ಮಾಡ್ಬೋದಿತ್ತು ಅತ್ತತ್ರ ಕರ ಹೋಗ್ಬೋದಿತ್ತು ಆದರೆ ಸಂತೋಷ್ ಜಿ ಟೀಮ್ ಫೈಟ್ ಮಾಡಿದ್ದು ಯಡಿಯೂರಪ್ಪ ಟೀಮ್ ವಿರುದ್ಧ ಯಡಿಯೂರಪ್ಪ ಟೀಮ್ ಫೈಟ್ ಮಾಡಿದ್ದು ಸಂತೋಷ್ ಟೀಮ್ ವಿರುದ್ಧ ಸೊ ಹೀಗಾಗಿ ಇವ್ರು ಕಿತ್ತಾಡ್ಕಂಡೆ ಬೀದಿಗೆ ಬಿದ್ದವರು ಈ ಬೀದಿಗೆ ಬಿದ್ದು ಬಿಜೆಪಿ ಜೊತೆಗೆ ಯಾರು ಹೋಗ್ತಾರೆ ಕಾಂಗ್ರೆಸ್ಸಿಗರು ಅಂತ ನಲ್ವಚನ ಪುಣ್ಯಾತ್ಮಂಡ್ರು ಯಾರು ಏನೋ ಪ್ರಶ್ನೆ ಎದುರಾಗುತ್ತೆ ಬಟ್ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಬಟ್ ಇದು ಯಾವುದು ಸದ್ಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬಹುದು